ಹೇಗ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯುಟೂಬ್ ಚಾನಲ್ ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ವೆಲ್ ಸೊ ಫೈನಲಿ ರಾಜ್ಯದಲ್ಲಿ ಒಂದು ಅತ್ಯಂತ ಇಂಟ್ರೆಸ್ಟಿಂಗ್ ವಿಚಾರ ನಡೆದಿದೆ ಏನಂತ ಹೇಳಿ ನೋಡೋದಾದ್ರೆ ಪಿ ಎಸ್ಐ ಮರು ಪರೀಕ್ಷೆ ಪ್ರಶ್ನಿಸಿದ್ದ ಅರ್ಜಿ ವಜಾ ಅಂತ ಹೇಳಿ ಐದನೂರ ಐದನೂರ ನಲ್ವತ್ತಕ್ಕೂ ಹೆಚ್ಚು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗಳಿಗೆ ಏನು ಪರೀಕ್ಷೆ ನಡೆದಿತ್ತು ಸೊ ಅದರಲ್ಲಿ ಅಕ್ರಮವಾಗಿ ಅದು ಸಾಬೀತಾಗಿ ಇಡೀ ಒಂದು ರಿಕ್ರೂಟ್ಮೆಂಟ್ ನ ಕ್ಯಾನ್ಸಲ್ ಮಾಡಲಾಗಿತ್ತು ಅಂಡ್ ಮರುಪರೀಕ್ಷೆಗೆ ಒಂದು ಸರ್ಕಾರ ಸರ್ಕಾರವು ಆದೇಶವನ್ನ ಹೊರಡಿಸಿತ್ತು ಬಟ್ ಈ ನೋಟಿಫಿಕೇಶನ್ ನಲ್ಲಿ ಆಯ್ಕೆಯಾಗಿದ್ದಂತಹ ಕೆಲವು ಅಭ್ಯರ್ಥಿಗಳು ಏನ್ ಮಾಡಿದ್ರು ಅರ್ಜಿಯನ್ನ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ದಟ್ ಮೀನ್ಸ್ ಕೆಎಟಿಗೆ ಅದನ್ನ ಪ್ರಶ್ನೆ ಮಾಡಿ ಅವರು ಗೆ ಹೋಗಿದ್ರು ಸೊ ಅದನ್ನ ಕೆಎಟಿ ವಜಾಗೊಳಿಸಿದೆ ಸೊ ಹಾಗಾಗಿ ಈ ಬಗ್ಗೆ ಕೋರ್ಟ್ ಏನ್ ಹೇಳಿದೆ ಹಾಗೇನೆ ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಗೆ ಸಂಬಂಧಪಟ್ಟಂತೆ ಸಹ ಡಿಸ್ಕಸ್ ಮಾಡೋಣ ನೋಡಿ ನಮಗೂ ಸಿಗಲಿ ಮರು ಪರೀಕ್ಷೆಗೆ ಅವಕಾಶ ಹಾಗೆ ದ ಹಿಂದೂ ನ್ಯೂಸ್ ಪೇಪರ್ ನಲ್ಲಿ ಆಫಿಷಿಯಲಿ ಪಬ್ಲಿಷ್ ಆಗಿತ್ತು ಡಿಮಾಂಡ್ ಫಾರ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಟು ಅಂತ ಹೇಳಿ ಸೊ ಹಾಗಾದ್ರೆ ವಾಟ್ ಆರ್ ದ ಕಂಡೀಷನ್ಸ್ ಟು ಕಂಡಕ್ಟ್ ದ ದೀಮ್ಸ್ ಹಾಗೇನೆ ಪಿ ಎಸ್ ಎಸ್ಐ ನೇಮಕಾತಿಗೆ ಸಂಬಂಧಪಟ್ಟಂಗೆ ಯಾಕೆ ಕೋರ್ಟ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ ಸೊ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ವೆಲ್ ಐಕನ್ ಅಂಡ್ ಗೆಟ್ ಆಲ್ ಲೇಟೆಸ್ಟ್ ಅಪ್ಡೇಟ್ಸ್ ಓಕೆ ಮೈಡಿಯರ್ ನೋಡಿ ರಾಜ್ಯದಲ್ಲಿ ಪಿ ಎಸ್ ಐ ಪರೀಕ್ಷೆ ನಡೆದಿತ್ತು ಫಾರ್ ದ ಪೋಸ್ಟ್ ಆಫ್ ಫೈವ್ ಹಂಡ್ರೆಡ್ ಪ್ಲಸ್ ಗೆ ಸೊ ಇದರಲ್ಲಿ ಏನಾಗಿತ್ತು ಅನ್ನೋದನ್ನ ನೋಡೋದಾದ್ರೆ ಅನೇಕ ಅಕ್ರಮಗಳು ಬೆಳಕಿಗೆ ಬಂದಿತ್ತು ಇವನ್ ನೇಮಕಾತಿ ಪ್ರಾಧಿಕಾರ ದಟ್ ಮೀನ್ಸ್ ಈ ಸೆಲೆಕ್ಷನ್ ಅಥಾರಿಟಿ ಅಥವಾ ಈ ರಿಕ್ರೂಟ್ಮೆಂಟ್ ಅಥಾರಿಟಿನೇ ಏನಿದೆ ಆರೋಪಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಇವನ್ ಏನ್ ಮಾಡಿದ್ರು ಈ ಎಡಿಜಿಪಿ ಅಂತ ಏನ್ ಹೇಳ್ತಾರೆ ಅಮೃತ್ ಪೌಲ್ ಹೂ ಇಸ್ ದ ಹೆಡ್ ಆಫ್ ದಿಸ್ ರಿಕ್ರೂಟ್ಮೆಂಟ್ ಆಯ್ತಾ ಇಡೀ ರಿಕ್ರೂಟ್ಮೆಂಟ್ ನ ಒಂದು ಹೆಡ್ ಆಗಿದ್ದಂತಹ ಒಂದು ಡಿ ಜಿ ಪಿ ಅವರೇ ಒಂದು ಕಳಂಕಿತರು ಅಂತ ಹೇಳಿ ಒಂದು ಫೈನಲಿ ತನಿಖೆಯಿಂದ ಗೊತ್ತಾಯಿತು ಸೊ ಹಾಗಾಗಿ ಅದೇನೇ ಇರಲಿ ಮೇಡ್ಯರ ಫ್ರೆಂಡ್ಸ್ ನೋಡಿ ಯಾವಾಗ ಸರ್ಕಾರ ಈ ಎಲ್ಲ ಒಂದು ಕೆಒಸ್ ಗಳನ್ನ ಈ ಒಂದು ಎಲ್ಲ ಗಳು ಇತ್ತು ಪಿ ಗೆ ಸಂಬಂಧಪಟ್ಟಂತೆ ಹಾಗೇನೆ ತುಂಬಾ ಜನ ಬಂಧಿತರಾದ್ರು ಸೊ ಅವಾಗ ಒಂದು ನಿರ್ಧಾರಕ್ಕೆ ಬರುತ್ತೆ ಏನಂತ ಹೇಳಿ ಇಡೀ ಲಿಖಿತ ಪರೀಕ್ಷೆ ಏನಿತ್ತು ಅದನ್ನ ರದ್ದುಪಡಿಸಿ ಸರ್ಕಾರ ಏನ್ ಮಾಡಿತ್ತು ಒಂದು ಆದೇಶವನ್ನು ಹೊರಡಿಸುತ್ತೆ ಏನು ರೀ ಇಡೀ ಎಕ್ಸಾಮ್ಸ್ ನಾವು ಸಸ್ಪೆಂಡ್ ಮಾಡ್ತಾ ಇದ್ದೇವೆ ಕ್ಯಾನ್ಸಲ್ ಮಾಡ್ತಾ ಇದೇವೆ ಹಾಗೇನೆ ಮರು ಪರೀಕ್ಷೆಗೆ ನಾವು ನಿರ್ಧಾರ ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಸೊ ಇದಕ್ಕೆ ಎಲ್ ಎನ್ ಪವಿತ್ರ ಆಯ್ತಾ ಎನ್ನುವಂತಹ ಅಭ್ಯರ್ಥಿ ಎಸ್ಪಿರಂಟ್ ಹಾಗೇನೆ ಅವರ ಜೊತೆ ಟ್ವೆಂಟಿ ಏಟ್ ಅಭ್ಯರ್ಥಿಗಳು ಸಲ್ಲಿಸಿದಂತಹ ಅರ್ಜಿಯನ್ನ ಇವ್ರು ಏನ್ ಮಾಡ್ತಾರೆ ಸರ್ಕಾರ ಹೊರಡಿಸಿದಂತಹ ಆದೇಶವನ್ನ ಕ್ವಶನ್ ಮಾಡಿ ಪ್ರಶ್ನೆ ಮಾಡಿ ಅರ್ಜಿಯನ್ನ ಕೆ ಗೆ ಅವರು ಅಲ್ಲಿ ಅವರು ಅಪ್ಲೈ ಮಾಡಿದ್ರು ನಮ್ಮ ನಾವೇನ್ ಎಕ್ಸಾಮ್ ಬರೆದಿದ್ವಿ ಅದೇ ನಮಗೆ ಇರಲಿ ಹಾಗೇನೆ ಯಾರ್ಯಾರು ಇದರಲ್ಲಿ ಅಕ್ರಮ ಮಾಡಿದ್ದಾರೆ ಆಯ್ತಾ ದಟ್ ಮೀನ್ಸ್ ಯಾರ್ಯಾರು ಕಳಂಕಿತರಲ್ಲ ಆಯ್ತಾ ಯಾರ್ಯಾರು ಇದರಲ್ಲಿ ಸೊ ಇದ್ರ ಬಗ್ಗೆ ಕೆಇ ಟಿ ಏನ್ ಮಾಡುತ್ತೆ ಒಂದು ಮೀಟಿ ಒಂದು ಅನಲೈಸ್ ಮಾಡುತ್ತೆ ಒಂದು ವಿಚಾರಣೆಯನ್ನ ಮಾಡುತ್ತೆ ಸರ್ಕಾರದ ಅಡ್ವೊಕೇಟ್ ಜನರಲ್ ಆಗಿದ್ದಂತಹ ಆಗಿರುವಂತಹ ಜನರಲ್ ಆರ್ ಸುಬ್ರಹ್ಮಣ್ಯ ಅವರು ಇದೊಂದು ಗಂಭೀರ ಹಗರಣವಾಗಿದ್ದು ನೇಮಕಾತಿ ಪ್ರಾಧಿಕಾರದ ಮೇಲೆಯೇ ಆರೋಪಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಯಾರ್ಯಾರು ಕಳಂಕಿತರು ಹಾಗೇನೆ ಯಾರ್ಯಾರು ಕಳಂಕಿತರಲ್ಲ ಮೀನ್ಸ್ ಯಾರ್ಯಾರು ತಪ್ಪು ಮಾಡಿದ್ದಾರೆ ಹಾಗೆ ಯಾರ್ಯಾರು ತಪ್ಪು ಮಾಡಿಲ್ಲ ಎನ್ನುವಂತಹ ಅಭ್ಯರ್ಥಿಗಳನ್ನ ಇವನ್ ದೇ ಆರ್ ಅನೇಬಲ್ ಟು ಸ್ಯಾಗ್ರಿಗೇಟ್ ದಿಸ್ ಆಯ್ತಾ ಅವರು ಪ್ರತ್ಯೇಕ ಮಾಡಲು ಸಾಧ್ಯವಿಲ್ಲ ಸೊ ಹಾಗಾಗಿ ಇಡೀ ಪರೀಕ್ಷೆಯನ್ನು ನಾವು ರದ್ದು ಮಾಡಿದ್ದೇವೆ ಅಂತ ಹೇಳಿ ಅವರು ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಂಡ್ ಫೈನಲಿ ನ್ಯಾಯ ಜಡ್ಜ್ಮೆಂಟ್ ಏನ್ ಮಾಡುತ್ತೆ ಫೈನಲ್ ಆಗಿ ಈ ವಾದವನ್ನ ಅವರು ಅಪ್ರೂವ್ ಮಾಡಿ ಏನ್ ಮಾಡ್ತಾರೆ ಯಾರು ಈ ಪವಿತ್ರ ಎನ್ನುವಂತಹ ಅಭ್ಯರ್ಥಿ ಹಾಗೇನೆ ಟ್ವೆಂಟಿ ಏಟ್ ಅಪ್ಲಿಕೆಂಟ್ಸ್ಪಿಂಟ್ಸ್ ಏನು ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕಿದ್ರು ಅದನ್ನ ವಜಾ ಕಮ್ ದ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಯ್ತಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಸ್ ನಲ್ಲಿ ಈ ಒಂದು ಎಕ್ಸಾಮ್ಸ್ ಯಾವಾಗ ಆರಂಭ ಆಗುತ್ತೆ ಅವಾಗಿಂದೂ ಒಂದಿಲ್ಲ ಒಂದು ಸಮಸ್ಯೆಗಳು ಬರ್ತಾ ಇತ್ತು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಕನ್ನಡ ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಯಲ್ಲಿ ಸುಮಾರು ಎರಸ್ಗಳಾಗಿತ್ತು ಅದೊಂದ್ ಕಡೆ ಆದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಎಸ್ಪೆಷಲಿ ಜಿಯೋಗ್ರಫಿ ಪೇಪರ್ನ ಸರಿ ಸುಮಾರು ಹದಿನೆಂಟು ಪ್ರಶ್ನೆಗಳು ಎಕ್ಸಾಮ್ಸ್ಗಿಂತ ಮುಂಚೆನೆ ಸೌಮ್ಯ ಎನ್ನುವಂತಹವರಿಂದ ವಾಟ್ಸಪ್ ಟು ವಾಟ್ಸ್ಆಪ್ ನಿಂದ ಬೇರೆ ಅವರ ಸ್ನೇಹಿತರಿಗೆ ಕಳಿಸಲ್ಪಟ್ಟಿತ್ತು ಸೊ ಇದನ್ನ ಪ್ರಶ್ನಿಸಿ ಅನೇಕ ಅಭ್ಯರ್ಥಿಗಳು ಏನ್ ಮಾಡಿದ್ರು ವಿ ವಾಂಟ್ ರೀ ಎಕ್ಸಾಮ್ ಆಯ್ತಾ ನಮಗೆ ರೀ ಎಕ್ಸಾಮ್ ಬೇಕು ಅಂತ ಹೇಳಿ ಅವರು ಧರಣಿಯನ್ನ ಮಾಡಿದ್ರು ಹಾಗೇನೆ ಸರ್ಕಾರದ ಗಮನವನ್ನು ಸೆಳೆಯುವಂತಹ ಪ್ರಯತ್ನವನ್ನು ಮಾಡಿದ್ರು ನೋಡಿ ವೇರಿಯಸ್ ನ್ಯೂಸ್ ಪೇಪರ್ಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸಾಮೂಹಿಕ ನಕಲು ಸೊ ಈ ರೀತಿ ಹಾಗೆನೆ ನೋಡಿ ನ್ಯೂಸ್ ಗಳಲ್ಲಿ ನೀವು ನೋಡ್ತಾ ಇರಬಹುದು ಅಸ್ಟ ಪ್ರೊಫೆಸರ್ ಆಸ್ಪಿಂಟ್ಸ್ ಡಿಮಾಂಡ್ಸ್ ರೀ ಎಕ್ಸಾಮ್ ಫಾರ್ ದ ಪೋಸ್ಟ್ ಆಫ್ ಅಸ್ಟೆಂಟ್ ಪ್ರೊಫೆಸರ್ ಈ ರೀತಿಯ ಅನೇಕ ನ್ಯೂಸ್ ಗಳು ಬಂದಿತ್ತು ನ್ಯೂಸ್ ಪೇಪರ್ ಗಳಲ್ಲಿ ಅಂಡ್ ಫೈನಲಿ ನೋಡಿ ಪ್ರಾಧ್ಯಾಪಕರ ನೇಮಕಕ್ಕೂ ಮರುಪರೀಕ್ಷೆಗೆ ಮರುಪರೀಕ್ಷೆ ಮಾಡಿ ಅಂತ ಹೇಳಿ ಒತ್ತಡ ಸೊ ಈ ರೀತಿ ಅನೇಕ ಒತ್ತಡಗಳು ಕಂಡು ಬರ್ತಾ ಇತ್ತು ಬಟ್ ನೋಡಿ ಮೈ ಡಿಯರ್ ಆಸ್ಪಿಂಟ್ಸ್ ಫೈನಲಿ ಅಂತಿಮವಾಗಿ ನಾವು ಮಾತನಾಡೋದಾದ್ರೆ ಈ ನ್ಯಾಯಾಲಯ ಆಯ್ತಾ ಅಥವಾ ಸರ್ಕಾರ ನ್ಯಾಯಾಲಯ ಫೈನಲಿ ಮಾತ್ ಕೇಳುವುದು ಪುರಾವೆಗಳಿಗೆ ಅಥವಾ ಸಾಕ್ಷ್ಯಾಧಾರಗಳಿಗೆ ಪ್ರೂಫ್ ಇರಬೇಕು ಆಯ್ತಾ ಇದೆಲ್ಲ ಆಗಿದೆ ಅಂತ ಮೇಲ್ನೋಟಕ್ಕೆ ನಾವು ಹೇಳಿದ್ರು ಸಹ ಫೈನಲಿ ಅವರು ಕೇಳುವುದು ಸಾಕ್ಷಾಧಾರಗಳನ್ನು ಆಯ್ತಾ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎ ಏನು ಅಷ್ಟೇ ಪ್ರೊಫೆಸರ್ ಗಳಿಗೆ ನಡೆಸಿದಂತಹ ಪರೀಕ್ಷೆಗಳಲ್ಲಿ ಸೊ ನೀಟ್ ಪರೀಕ್ಷೆಯಂತೆ ಸಾಕಷ್ಟು ನಿರ್ಬಂಧನೆಗಳಿತ್ತು ಆಯ್ತಾ ತುಂಬಾನೇ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ಸ್ ಗಳ ಒಂದು ಕಂಡೀಷನ್ಸ್ ಗಳನ್ನ ಹಾಕಲಾಗಿತ್ತು ಅಹ್ ಆದ್ರೆ ಒಂದು ಪಾಲನೆ ಆಗಿಲ್ಲ ಅಂತ ಹೇಳಿ ಬಂದಿದೆ ಹಾಗೇನೆ ಕೊಠಡಿಯಲ್ಲಿ ಒನ್ ಟ್ವೆಂಟಿ ವಿದ್ಯಾರ್ಥಿಗಳಿದ್ದರೂ ಐದು ಜನ ಏನು ರೂಮ್ ಸೂಪರ್ವೈಸರ್ಸ್ ಅದನ್ನ ನೇಮಕ ಮಾಡಿದ್ರು ಅನ್ಇನ್ ಆಗಿತ್ತು ಅದು ಹಾಗೇನೆ ಅಲ್ಲಿ ಮುಕ್ತ ಚರ್ಚೆಗೆ ಅವಕಾಶ ಇತ್ತು ಆಯ್ತಾ ಯಾವ ಅಭ್ಯರ್ಥಿನೂ ಪಕ್ಕದಲ್ಲಿ ಕುಳಿತಿರುವಂತಹ ಅಭ್ಯರ್ಥಿ ಆರಾಮಾಗಿ ಅವರು ಮಾತನಾಡುವಂತಹ ಅವಕಾಶ ಇತ್ತು ಅಂತ ಹೇಳಿ ಹೇಳಿದರೆ ಈ ಪರೀಕ್ಷೆಯಲ್ಲಿ ಸಿ ಕ್ಯಾಮರಾಗಳ ಇರಲಿಲ್ಲ ಕೆಲವೊಂದು ಕೊಠಡಿಗಳಲ್ಲಿ ಹಾಗೇನೆ ಫೈನಲಿ ಆಯ್ತಾ ಈ ಮೇಲ್ವಿಚಾರಕರು ಆಯ್ತಾ ಈ ರೂಮ್ ಸೂಪರ್ವೈಸರ್ಸ್ ಏನಿದ್ರು ಪ್ರತಿ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಗಳಿಗೊಮ್ಮೆ ಹೊರಗಡೆ ಹೋಗುತ್ತಿದ್ದರು ಎಕ್ಸೆಟ್ರಾ ನೋಡಿ ಈ ಅಭ್ಯರ್ಥಿಗಳು ಕೊಟ್ಟಿದ್ರು ನೋಡಿ ಫ್ರೆಂಡ್ಸ್ ಇದೇನೆ ಇದ್ರು ಸಹ ಫೈನಲಿ ನ್ಯಾಯಾಲಯವು ಆಯ್ತಾ ನ್ಯಾಯಾಲಯ ಏನ್ ಕೇಳುತ್ತೆ ಪುರಾವೆಗಳನ್ನ ಕೇಳುತ್ತೆ ಅಥವಾ ಸಾಕ್ಷಾಧಾರಗಳನ್ನ ಪ್ರೂಫ್ ಅನ್ನ ಕೇಳುತ್ತೆ ಐದರ್ ಇಟ್ ಮೇ ಬಿ ಪ್ರಿಂಟ್ ಇರಬಹುದು ಸೊ ಹಾಗಾಗಿ ನೋಡೋಣ ಮೈಡಿಯರಸ್ ಫ್ರೆಂಡ್ಸ್ ಸಿ ಸಿ ಬಿ ತನಿಖೆಯನ್ನು ಮಾಡ್ತಾ ಇದೆ ಸಸ್ಪೆಕ್ಟೆಡ್ ಕ್ಯಾಂಡಿಡೇಟ್ಗಳ ಒಂದು ಓ ಎಂ ಆರ್ ಶೀಟ್ ನ ಅದು ತೆಗೆದುಕೊಂಡು ಬರಬೇಕು ಅಂತೇಳಿ ಅನೇಕ ಅಥವಾ ಒಂದು ಅನುಮಾನ ಇದೆ ಆ ಎಲ್ಲಾ ಅಭ್ಯರ್ಥಿಗಳಿಗೆ ಈಗ ಆಲ್ರೆಡಿ ಅವರು ನೋಟಿಸ್ ಅನ್ನ ಕಳಿಸಿ ಅವರ ಒಂದು ಓ ಎಂ ಆರ್ ನ ಟ್ಯಾಲಿ ಮಾಡ್ತಾ ಇದ್ದಾರೆ ಹಾಗೆ ಎ ಪ್ರೊವೈಡ್ ಮಾಡಿದ್ದಂತಹ ಓ ಎಂ ಆರ್ ನ ಅವರು ಟ್ಯಾಲಿ ಮಾಡಿ ಅಥವಾ ಅನಲೈಸ್ ಮಾಡಿ ಅದರಲ್ಲಿ ಒಂದು ವೇಳೆ ಅಕ್ರಮ ಆಗಿದ್ದು ಗೊತ್ತಾಯ್ತು ಅಂತಂದ್ರೆ ಫೈನಲಿ ಗವರ್ನಮೆಂಟ್ ವಿಲ್ ಟೇಕ್ ದ ಡಿಸಿಷನ್ ಸೊ ಹಾಗಾಗಿ ಮೆಡಿಯರಾಜ್ ಫ್ರೆಂಡ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂಡ್ ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ Click the bell icon. Thank you for listening. As always, God bless you all.